ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ, ನಾನು ಶಶಿರೇಖಾ. ಇವತ್ತಿನ ವಿಶೇಷ ಸ್ಟೋರಿ, ಸರ್ಕಾರಿ ಸಂಸ್ಥೆಗೆ ಸರ್ಕಾರದಿಂದಲೇ ಅನ್ಯಾಯ. ಏನಪ್ಪ ಈ ಸ್ಟೋರಿ ಹಿನ್ನೆಲೆ ಮತ್ತೆ ಒಳಗು ಏನಿದೆ ಅಂತ ನೋಡೋದಾದ್ರೆ, ಕಳೆದ 2022 ಅಕ್ಟೋಬರ್ನಿಂದ ಸತತವಾಗಿ ಮನವಿ ಮಾಡಿದ್ರು ಕವಡೆ ಕಾಸಿನ ಕಿಮ್ಮತ್ ಕೊಡ್ತಿಲ್ಲ. ಸರ್ಕಾರದ ಅವಕೃಪಾಗೆ ತುತ್ತಾಗಿರೋ ಈ ಸರ್ಕಾರಿ ಸಂಸ್ಥೆ ಅಂದ್ರೆ KSMCA, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್. ಈ ಸರ್ಕಾರಿ ಸಂಸ್ಥೆಗೆ ಅನ್ಯಾಯ ಆಗಿರೋದು ಅಬಕಾರಿ ಇಲಾಖೆಯಿಂದ. ಅನ್ಯಾಯ ಮಾಡ್ತಿರೋದು ಸರ್ಕಾರದ ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಟಿಸಿ ಜಾಫರ್. ಆ ಅನ್ಯಾಯ ಏನು ಅಂದ್ರೆ, ಮದ್ಯದ ಬಾಟಲಿಗಳ ಮೇಲೆ ಅಬಕಾರಿ ಭದ್ರತಾ ಚೀಟಿ ಮುದ್ರಿಸಿ ಅಂಟಿಸುವ ಜವಾಬ್ದಾರಿಯನ್ನ ಕಿತ್ಕೊಂಡಿರೋದು. 1990 33 ವರ್ಷಗಳ ಕಾಲ, ಸತತವಾಗಿ 33 ವರ್ಷಗಳ ಕಾಲ ಭದ್ರತಾ ಚೀಟಿ ಮುದ್ರಣ ಮತ್ತು ಸರಬರಾಜು ಎರಡನ್ನು ಈ KSMCA ಸಂಸ್ಥೆ ಮಾಡ್ಕೊಂಡು ಬಂದಿದೆ. ಈಗ ಈ ಕೆಲಸ ಮಾಡೋಕೆ ಉದಯವಾಣಿ ಸಮೂಹದ ಮಣಿಪಾಲ್ ಪ್ರಿಂಟರ್ಸ್ ತೆಕ್ಕೆಗೆ ಟೆಂಡರ್ ಮೂಲಕ ಕೊಡಲಾಗಿದೆ. ಈ ಸುದ್ದಿ ಯಾಕೆ ಇಷ್ಟೊಂದು ಮಹತ್ವ ಪಡ್ಕೊಳ್ಳುತ್ತೆ ಅಂದ್ರೆ, ಅಬ್ಕಾರಿ ಮುದ್ರಣ ಚೀಟಿ ಮುದ್ರಣ ಮತ್ತು ಸರಬರಾಜು ಮಾಡೋದ್ರಿಂದ KSMCA ಹತ್ತಿರ ಅಂದ್ರೆ 150 ಕೋಟಿಗೂ ಹೆಚ್ಚು ವಹಿವಾಟು ನಡೀತಾ ಇತ್ತು. ಇದರಿಂದ ಸರ್ಕಾರಿ ಸಂಸ್ಥೆ KSMCA ಪ್ರಮುಖವಾಗಿ ಆದಾಯ ಬರ್ತಾ ಇತ್ತು, ನೌಕರರಿಗೆ ಸಂಬಳ ಸಾರಿಗೆ ಕೊಡೋಕೆ ಅನುಕೂಲ ಆಗ್ತಾ ಇತ್ತು. ಈಗ ಸರ್ಕಾರದ ಈ ನಿರ್ಧಾರದಿಂದ ಈ ಆದಾಯಕ್ಕೆ ಕೋತ ಆಗ್ತಿದೆ. ಇಲ್ಲಿನ ನೌಕರರು ಇದೀಗ ಬೀದಿಗೆ ಬೀಳುವ ಸಂದರ್ಭ ಎದುರಾಗಿದೆ. ಈ ಸಂಕಷ್ಟ ದಿಢೀರಂತ ನಿರ್ಮಾಣ ಆಗಿರೋದಲ್ಲ, ಹಾಗಂತ ಇದು ಪರಿಹಾರ ಆಗದೇ ಇರೋ ಸಮಸ್ಯೆನೂ ಸಹ ಅಲ್ಲ. ಸ್ವತಃ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ MB ಪಾಟೀಲ್ ಸರ್ಕಾರಕ್ಕೆ ತಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವ KSMCA ಈ ಮುದ್ರಣ ಮತ್ತು ಸರಬರಾಜು ಕಾರ್ಯವನ್ನ ಕೊಡಬೇಕು ಅಂತ ಹೇಳಿ ಪತ್ರ ಬರೆದ್ರು ಕೂಡ ಸರ್ಕಾರ ಒಂದು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದೆ. ಸಚಿವರ ಮನವಿಯನ್ನ ತಿರಸ್ಕರಿಸಿ ತಮಗಿಷ್ಟ ಬಂದ ಹಾಗೆ ಟೆಂಡರ್ ಅನ್ನ ಕರೆದು KSMCA ಅನ್ಯಾಯ ಮಾಡಿದ್ದಾರೆ ಟಿಸಿ ಜಾಫರ್. ಈ ಟೆಂಡರ್ ನಡೆಸಬಾರ್ದು, ಸರ್ಕಾರಕ್ಕೆ ಹೊರೆಯಾಗುತ್ತೆ, ಅದರ ಬದಲು KSMCA ವಹಿಸೋದ್ರಿಂದ ಅಬಕಾರಿ ಇಲಾಖೆ ಮೇಲಿನ ಹೊರೆ ಕಡಿಮೆ ಆಗುತ್ತೆ, ಹೆಚ್ಚಿನ ಮಾನವ ಸಂಪನ್ಮೂಲ ಸಹ ನೆನೆಸ್ಕೊಳ್ಬೇಕಾಗಿಲ್ಲ, ಏನು ಸ್ಟಾಕಿಂಗ್ ಡಿಸ್ಟ್ರಿಬ್ಯೂಷನ್ ಈ ವ್ಯವಸ್ಥೆನೂ ಸಹ ಮಾಡಬೇಕಾಗಿರೋ ಅಗತ್ಯ ಇಲ್ಲ. ಅವೆಲ್ಲವನ್ನ ಪರಿಣಿತಿ ಹೊಂದಿರುವ KSMCA ಮಾಡೋದ್ರಿಂದ ಅಬಕಾರಿ ಇಲಾಖೆಗೆ ಹಣದ ಉಳಿತಾಯ ಆಗುತ್ತೆ, ಆರ್ಥಿಕ ಹೊರೆ ಆಗಲ್ಲ. ಇದರ ಬದಲಾಗಿ ಇಲಾಖೆಯೇ ಈ ಕೆಲಸ ಮಾಡಲು ಹೋದ್ರೆ ಇನ್ಪುಟ್ ಸರ್ವಿಸ್ ಟ್ಯಾಕ್ಸ್ ಕ್ರೆಡಿಟ್ ಸೌಲಭ್ಯ ಸಿಗೋಲ್ಲ ಅಂತ ಹೇಳಿ KSMCA ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಆದ್ರೂ ಇವೆಲ್ಲವನ್ನ ವಿರೋಧಿಸಿ ಹಣಕಾಸು ಇಲಾಖೆಯ ಅಪರ ಕಾರ್ಯದರ್ಶಿ ಟಿಸಿ ಜಾಫರ್ ತಮ್ಮ ಅಡಿಷನಲ್ ಖಾತೆಯಲ್ಲಿ ಇಷ್ಟೊಂದು ಕರಾಮತ್ತನ್ನ ನಡೆಸ್ತಿದ್ದಾರೆ. ಯಾಕೆ ಇಷ್ಟೊಂದು ಕರಾಮತ್ತು ನಡೆಸ್ಬೇಕು ಅಂದ್ರೆ, ಜಾಫರ್ ಅವರಿಗೆ ವಹಿವಾಟು ನಡಿಬೇಕು, ಹಣ ಖರ್ಚಾಗಬೇಕು, ಆಗ ಮಾತ್ರ ಈ ಅಧಿಕಾರಿಗೆ ಪರ್ಸೆಂಟೇಜ್ ಪಡೆಯೋಕೆ ಸಾಧ್ಯ. ಈಗಾಗಲೇ ರೆಡಿ ಇರುವ ಸರ್ಕಾರಿ ವ್ಯವಸ್ಥೆ ಬಿಟ್ಟು ಖಾಸಗಿ ಸಂಸ್ಥೆ ವ್ಯಕ್ತಿಗಳಿಗೆ ಹಣ ಮಾಡೋಕೆ ಈ ರೀತಿಯ ಸರ್ಕಾರಿ ಸಂಸ್ಥೆಗಳನ್ನ ಕೊಲ್ಲೋ ಸ್ಕೀಮ್ ಈಗಾಗಲೇ ಬಿಳಿ ಆನೆ ಅಧಿಕಾರಿಗಳು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಾವಿದ್ದ ಇಲಾಖೆಯಲ್ಲಿ ಮಾತೃ ರಾಜ್ಯದವರಿಗೆ ಟೆಂಡರ್ ಕೊಡೋದು, ಪ್ರಾಜೆಕ್ಟ್ಗಳನ್ನ ಔಟ್ಸೋರ್ಸ್ ಮಾಡೋದು, ತಮ್ಮ ಸಾಧನೆಗಳನ್ನ ತುತ್ತೂರಿ ಉಚ್ಕೊಳ್ಳೋಕೆ ಹೊರ ರಾಜ್ಯದಿಂದ ಡಾಕ್ಯುಮೆಂಟರಿ ಮಾಡುವಂತ ಟೀಮ್ಗಳನ್ನ ಕರ್ಕೊಂಡು ಬರೋದು, ಇದಕ್ಕೆ ಜನರ ತೆರಿಗೆ ಹಣವನ್ನೇ ಬಳಸ್ಕೊಳ್ತಾರೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಇಂತಹ ಅಧಿಕಾರಿಗಳು ಕಳೆದ ಬಿಜೆಪಿ ಸರ್ಕಾರದಲ್ಲೂ ಈ ರೀತಿಯ ಸ್ಕೀಮ್ಗಳನ್ನ ಮಾಡಿ MLA ಜೊತೆ ರಾಜಿ ಮಾಡಿಕೊಂಡಿದ್ದು ತಮ್ಮ ಮೇಲಿನ ಆರೋಪಗಳನ್ನ ನಿರಾಧಾರ ಅಂತ ತೋರಿಸೋಕೆ ಹೋಗಿ ಈಗ ಅಮಾನತ್ನಲ್ಲಿದ್ದಾರೆ. ಸರ್ಕಾರವೇ ವರದಿ ಕೊಟ್ಟರು ಹಿಂದಿನ ಸರ್ಕಾರ ಕ್ರಮ ತಗೊಳ್ಳಿಲ್ಲ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಮೇಲೆ. ಈಗ
ಅದೇ ಹಾದಿಯಲ್ಲಿದ್ದಾರೆ ಮತ್ತೊಬ್ಬ ಐಎಎಸ್ ಅಧಿಕಾರಿ ಪಿಸಿ ಜಾಫರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಶಾಸಕರಿಗೆ ಕೊಡೋಕೆ ಹಣ ಇಲ್ಲ ಅಂತಿದ್ದಾರೆ, ಮಿತವ್ಯಯ ಮಾಡಿ ಅಂತ ಹೇಳ್ತಿದ್ದಾರೆ ಶಾಸಕರಿಗೆ. ಜನಪರ ಬಜೆಟ್ ತಯಾರಿಸೋಕೆ ಮುಖ್ಯಮಂತ್ರಿಗಳು ತಮ್ಮ ಪಕ್ಕದಲ್ಲೇ ಕೂಡಿಸ್ಕೊಂಡಿದ್ರು ಇದೇ ಐಎಎಸ್ ಅಧಿಕಾರಿ ಪಿಸಿ ಜಾಫರ್ ಅವರನ್ನ. ಆಗ ಅವರಿಗೆ ಈ ಅಕ್ರಮಗಳು, ಅನ್ಯಾಯಗಳು, ದುರಹಂಕಾರದ ನಡವಳಿಕೆಗಳು ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ಬರಲಿಲ್ವಾ? ಮತ್ತು ಜಾಫರ್ ಮೇಲಧಿಕಾರಿಯಾಗಿರುವಂತಹ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರಿಗೂ ಕಾಣಲಿಲ್ವೇ ಈ ಅಕ್ರಮ? ಸರ್ಕಾರಿ ಸಂಸ್ಥೆ ಕೆಎಸ್ಎಂಸಿಎ ಉಳಿಸ್ಬೇಕು ಅಂತ ತಮ್ಮ ಇಲಾಖೆಗೆ ಆಗ್ತಿರೋ ಅನ್ಯಾಯವನ್ನ ಸಚಿವ ಎಂಬಿ ಪಾಟೀಲ್ರು ಪತ್ರ ಬರೆದು ತಿಳಿಸಿದ್ರು ಕೂಡ ಮುಖ್ಯಮಂತ್ರಿ ಆಗ್ಲಿ ಅಬಕಾರಿ ಮಂತ್ರಿಗಳಾಗ್ಲಿ ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ತಿಳಿ ಹೇಳ್ತಿಲ್ಲ, ಯಾಕೆ ಕ್ರಮ ಕೈಗೊಳ್ತಿಲ್ಲ? ಇದು ಇಲ್ಲಿನ ಪ್ರಶ್ನೆ. 50 ವರ್ಷದ ಒಂದು ಸಂಸ್ಥೆಯನ್ನ ಎಂದಿಗೂ ಕೂಡ ಸರ್ಕಾರ ಅನುದಾನ ಕೇಳಿ ಮತ್ತು ಪ್ರತಿ ಬಾರಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೋಟ್ಯಾಂತರ ರೂಪಾಯಿಯನ್ನ ಕೊಡುಗೆ ನೀಡಿದೆ. ಹಿಂದುಳಿದ ಸರ್ಕಾರಿ ಶಾಲೆಗಳನ್ನ ಸಿಎಸ್ಆರ್ ಚಟುವಟಿಕೆಯಲ್ಲಿ ಪೀಠೋಪಕರಣ ಮತ್ತು ಉಳಿದ ಸೇವೆಗಳನ್ನ ನೀಡ್ತಾ ಬಂದಿದೆ ಕೆಎಸ್ಎಂಸಿಎ. ಇಂತಹ ಸಂಸ್ಥೆ ಈಗ ಐಎಎಸ್ ಅಧಿಕಾರಿ ಪಿಸಿ ಜಾಫರ್ ಲಾಬಿಗೆ ಬಲಿಯಾಗ್ಬೇಕಾ? ಸರ್ಕಾರ ಈ ಸಂಸ್ಥೆಗಳನ್ನ ಉಳಿಸಬಾರ್ದೆ, ಉಳಿಸುವ ದಾರಿ ಕೂಡ ಇದೆ, ಸರ್ಕಾರ ಮನ್ಸ್ ಮಾಡ್ಬೇಕಷ್ಟೇ. ಕೆಎಸ್ಎಂಸಿಎನ್ನ ಮಾನಿಟರಿಂಗ್ ಏಜೆನ್ಸಿಯಾಗಿ ನೇಮಕ ಮಾಡಿಕೊಂಡ್ರೆ ಸಂಸ್ಥೆನೂ ಉಳಿಯುತ್ತೆ, ಸರ್ಕಾರಕ್ಕೂ ಉಳಿತಾಯ ಆಗುತ್ತೆ. ಅದು ಹೇಗೆ ಅನ್ನೋದನ್ನ ಸ್ವತಃ ಅಬಕಾರಿ ಆಯುಕ್ತರಾದ ಜೆ ರವಿಶಂಕರ್ ಸುದೀರ್ಘ ಪತ್ರವನ್ನ ಬರೆದು ತಿಳಿಸಿದ್ದಾರೆ. ಅದನ್ನ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಇಡೀ ಪ್ರಕರಣದಲ್ಲಿ ನಡೆದಿರುವಂತಹ ಎಲ್ಲ ಪತ್ರ ವ್ಯವಹಾರಗಳನ್ನ ನಿಮ್ಗೆ ನಾವು ಹೇಳ್ತೇವೆ. ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ಕೊಳ್ಬೇಕು, ಎಚ್ಚೆತ್ಕೊಳ್ದಿದ್ರೆ ಖಾಸಗಿಯವರಿಗೆ ಕಮಿಷನ್ಗೆ ಸರ್ಕಾರಿ ಸಂಸ್ಥೆಗಳನ್ನ ಮುತ್ತೋ ಸರ್ಕಾರ ಅನ್ನೋ ಅಪಕೀರ್ತಿಗೆ ಈ ಸರ್ಕಾರವು ಸಹ ಗುರಿಯಾಗುತ್ತೆ. ಈ ನಿಟ್ಟಿನಲ್ಲಾದ್ರೂ ಸರ್ಕಾರ ಯೋಚಿಸ್ಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರ ಬರೋಕ್ ಮುಂಚೆ ಏನು ಎಲೆಕ್ಷನ್ ಟೈಮಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕ್ತೀವಿ, ಕಿತ್ತೋಗಿತೀವಿ ಅಂತ ಹೇಳಿದ್ರು. ಆದ್ರೆ ಅವರ ಕಣ್ಣಳತೆಯಲ್ಲ ಇದೆಲ್ಲ ನಡೀತಾ ಇದೆ, ಆದ್ರೂ ಇವ್ರು ಯಾಕೆ ಮಾತನಾಡ್ತಿಲ್ಲ ಅನ್ನೋದು ಪ್ರಶ್ನೆ. ಇದರ ಈ ಸ್ಟೋರಿಯ ಮುಂದುವರೆದ ಭಾಗವನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ. ಆ ಎಪಿಸೋಡ್ನಲ್ಲಿ ಏನೆಲ್ಲ ಪತ್ರ ವ್ಯವಹಾರ ನಡೆದಿದೆ ಅನ್ನೋದನ್ನು ಸಹ ನಿಮ್ಗೆ ತಿಳಿಸ್ತೀನಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ವಿಶೇಷ ಸ್ಟೋರಿಗಳಿಗಾಗಿ ಸಿಯಾನ್ ಕನ್ನಡವನ್ನ ನೋಡಿ, ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ರಿಯಲ್ ಸ್ಟೋರಿಗಳು ಸಿಗೋದು, ಗೋಧಿ ಮೀಡಿಯಾದಲ್ಲ. ನಮಸ್ಕಾರ.